ಸಾಧ್ಯವಾಗಿದೆ. ಆಶೀರ್ವಾದ ಹಾಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಈ ಒಂದು
ಚುನಾವಣೆಗಾಗಿ ಎಲ್ಲ ಯಶಸ್ವಿಯಾಗುತ್ತೆ ಎಂದು ಪ್ರಾರ್ಥನೆ ಮಾಡಿದ್ದೀವಿ. ಫಸ್ಟು ಚಿಂತನೆ ಮಾಡಿದ್ದೀವಿ, ಅದಕ್ಕಾಗಿಯೇ ಇದಕ್ಕೆ ಈ ಒಂದು ಒಳ್ಳೆಯ ಅಧಿಕಾರ ಇದ್ದರೆ ನಾವು ಅದನ್ನು ಪೂರೈಸ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ. ಅದರ ಜೊತೆಗೆ ಮೈಸೂರು ಅಂತ ನನ್ನ ಲೆಕ್ಕದಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ಒಂದು ಪ್ರವಾಸೋದ್ಯಮದ ಕೇಂದ್ರ ಆಗಬೇಕು, ನಮ್ಮ ಆರ್ಥಿಕ ಒಂದು ನೆಲೆಗಟ್ಟು ಅದು ನಮ್ಮ ಪ್ರವಾಸೋದ್ಯಮ. ಸೊ ಅದಕ್ಕಾಗಿ ಆದಷ್ಟು ಒಂದು ಪ್ರೋತ್ಸಾಹವನ್ನು ನೀಡಬೇಕಾಗಿರೋದು ಭಾಳ ಮುಖ್ಯ. ಅದಕ್ಕಾಗಿ ಮುಂದೆ ಅನೇಕರು ಆಗಲೇ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅದೆಲ್ಲನೂ ಮುಂಬರುವ ಇದು ಆಯ್ಕೆ ಆದರೆ ನಮ್ಮದು ಅದನ್ನು ಕೂಡ ಮುಂದುವರಿತೀವಿ. ಮೂರನೇದು ಮೈಸೂರು ಮತ್ತು ಕೊಡಗುನು ಕೂಡ ಬಹಳ ಪ್ರಕೃತಿ ಮತ್ತು ಪರಿಸರದ ಮೇಲೆ ಒಂದು ಕಾಳಜಿ ಇರೋ ಒಂದು ಕಾನ್ಸ್ಟಿಟ್ಯುಯೆನ್ಸಿ. ಅದಕ್ಕಾಗಿ ಎಲ್ಲ ಅಭಿವೃದ್ಧಿ ಕೆಲಸ ಅದು ಅದರ ಒಂದು ಕಾಳಜಿ ಇಟ್ಕೊಂಡೇ ಮಾಡೋದು, ಅಂದರೆ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಮಾಡೋದು ಭಾಳ ಮುಖ್ಯವಾದ. ಈ ಎರಡು ಕ್ಷೇತ್ರನೂ ಕೂಡ ಒಂದು ಕಾನ್ಸ್ಟಿಟ್ಯುಯೆನ್ಸಿ ಆಗಿರೋದ್ರಿಂದ ಇದು ಭಾಳ ಒಂದು ಸುಲಭ ಆಗುತ್ತೆ. ಯಾಕಂದರೆ ಈ ಎರಡು ಒಂದ್ರ ಮೇಲೆ ಒಂದ್ಮೇಲೆ ಅವಲಂಬಿಸುತ್ತದೆ ಪ್ರವಾಸೋದ್ಯಮಕ್ಕೋಸ್ಕರ. ಸೊ ಇದೆಲ್ಲನೂ ನಾವು ಕರೆಕ್ಟಾಗಿ ಅಭಿವೃದ್ಧಿ ಮಾಡಿದ್ರೆ ಒಳ್ಳೆಯ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಉಂಟಾಗುತ್ತೆ. ನಿಮಗೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ನಮ್ಮ ಮೈಸೂರಿನಲ್ಲೂ ಮಡಿಕೇರಿನಲ್ಲೂ, ಅದು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಳ್ಳೆ ಪ್ರತಿಕ್ರಿಯೆಯನ್ನು ನೀಡಿದೆ, ಕಾರ್ಯಾಲಯಗಳ ಭೇಟಿ ನೀಡಿದ್ದೀನಿ. ಈಗ ಮುಂಬರುವ ದಿನಗಳಲ್ಲಿ ಚುನಾವಣೆ ಸಮಯದಲ್ಲಿ ಎಲ್ಲ ಕಡೆಯೂ ಪ್ರವಾಸವನ್ನು ಉಂಟಿದೆ. ಸೊ ಅದಕ್ಕೆಲ್ಲ ಈಗ ಆಗುತ್ತೆ ಮತ್ತು ಈಗ ಸದ್ಯದಲ್ಲಿ ಎರಡು ಮೂರು ದಿನದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಏನಾಗಲಿ ಸಂದಿದ ತಕ್ಷಣವೇ ಅವರು ಕರೆ ಮಾಡಿದ್ರು ನಮಗೆ ಮತ್ತು ಎಲ್ಲ ರೀತಿಯ ಸಹಕಾರ ಸಹಾಯವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಶಿವಪ್ರತಾಪ್ ಸಿಂಹ ಅವರು. ಮತ್ತು ಅವರು ಬಹುಶಃ ಇದು ನಮಗೆ ಆಯ್ಕೆ ಆದರೆ ನಮ್ಮ ಒಂದು ಅಭ್ಯರ್ಥಿ ಯಶಸ್ವಿ ಆದರೆ ಅವರ ಸಹಾಯ ಸಹಕಾರ ಬೇಕಾಗಿದ್ದರೆ, ಯಾಕಂದರೆ ಅವರು ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅದೆಲ್ಲನೂ ಮುಂದುವರಿಯುವ ಆಸೆಯಿಂದ ಅವರ ಸಹಕಾರ ಬೇಕೇ ಬೇಕಾಗುತ್ತೆ.